ಎಸ್ ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ ದರ್ಶನ್ ಇನ್ನೂ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅವರು ಸೇರಿ ನಾಲ್ಕು ಜನ ಈಗ ಹನ್ನೊಂದು ಜನ ಆರೋಪಿಗಳೇನು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಅವ್ರಿಗೆ ಖೈದಿ ನಂಬರ್ನ ಕೊಟ್ಟಿದ್ದಾರೆ ವಿಚಾರಣಾ ದಿನ ಖೈದಿ ನಂಬರ್ನ ನೀಡಿದ್ದಾರೆ ಪವಿತ್ರ ಗೌಡ ವಿಚಾರಣಾ ದಿನ ಕೈದಿ ನಂಬರ್ ಆರು ಸಾವಿರದ ಇಪ್ಪತ್ನಾಲ್ಕಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಒನ್ ಆರೋಪಿ ಆಗಿರುವ ಪವಿತ್ರ ಅವರು ಮಹಿಳಾ ವಿಭಾಗದ ಡಿ ಬ್ಯಾರೆಟ್ನಲ್ಲಿ ಸೆರೆವಾಸ ಅನುಭವಿಸಿದ್ದಾರೆ ಉಳಿದ ಒಂಬತ್ತು ಆರೋಪಿಗಳು ಕ್ವಾರಂಟೈನ್ ಸೆಲ್ನಲ್ಲಿ ಒಂದೇ ಕಡೆ ಇದ್ದಾರೆ ಅಂತ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಎಸ್ ಏನು ಕೊಲೆ ಪ್ರಕರಣದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಆಗಾಗಲೇ ಅವರದ ವಿಚಾರಣೆ ಒಂದು ಹಂತಕ್ಕೆ ಇದಾಗಿರೋ ಕಾರಣ ಅವ್ರಿಗೆ ನ್ಯಾಯಾಂಗ ಕೊಟ್ಟಿದ್ದಾರೆ ಹೆಚ್ಚಿನ ವಿಚಾರಣೆಗಾಗಿ ದರ್ಶನ್ ಅವರನ್ನ ಪೊಲೀಸ್ ಕಸ್ಟಡಿಗೆ ನೆನೆ ಪಡ್ಕೊಂಡಿದ್ರು ಅದರ ಮುಂದುವರೆದ ಭಾಗ